ಏನು ನಾವು ನಿಮ್ಮನ್ನೆಲ್ಲ ಭೇಟಿ ಮಾಡ್ತಿದ್ದೀವಿ, ನಮ್ಮಲ್ಲಿ ಗಿಫ್ಟು ನೋಡಿ, ನಮ್ಮ ನಾಗೇಶ್ ನಮ್ಮ ಮಂತ್ರಿ ಮನೆಗೆ ಏಕಾಏಕಿ ಮುಗ್ಗಿರ್ತಕ್ಕಂಥದ್ದು, ಮುಗ್ಗಿದ ಮೇಲೆ ಎಂಟಿ ಇದಕ್ಕೆ ಸಂಘದ ಚಡ್ಡಿಗೆ ನಮ್ಮ ಚಡ್ಡಿಗೆ ಬೆಂಕಿ ಹಾಕಿರ್ತಕ್ಕಂಥದ್ದು, ಇವನ್ನೆಲ್ಲ ನೋಡಿದೆ. 3 ದಿವಸ 4 ದಿವಸ ಅಂತಲ್ಲ, ಇವ್ರು ಹಿಂದಿನ ಪ್ಲಾನ್ ಮಾಡ್ಕೊಂಡಿರ್ತಕ್ಕಂಥದ್ದು ಯಾರು ವಿದ್ಯಾರ್ಥಿಗಳ ಹೆಸರಾಗಿ ಇನ್ನು ಓದಿರಲ್ಲ ಹೆಸರುಗಳೆಲ್ಲ 15 ಜನದ ನಿಮ್ಗೆ ಹೆಸರು ಹೇಳ್ಬೇಕಾ? 15 ಜನದ ಇದರೊಳಗೆ 6 ಜನ ಮುಸಲ್ಮಾನರು, ಇನ್ನೊಂದು 6 ಜನ ಹಿಂದೂಗಳು. ಇವ್ರು ಯಾರು? ಇವ್ರು ಯಾವ ಸಿವಿಲ್ ಉಗ್ರಗಾಮಿಗಳ? ಇಂಥ ಉಗ್ರಗಾಮಿಗಳನ್ನ ಕಳಿಸ್ಬಿಟ್ಟು ಅದೇನು, ಒಬ್ಬ ಹಾಸನ, ಒಬ್ಬ ದಾವಣಗೆರೆ, ಒಬ್ಬ ಬೆಂಗಳೂರು, ಒಬ್ಬ ತುಮಕೂರು, ಒಬ್ಬ ಮಂಗಳೂರು, ಈ ಥರ ಜನಗಳನ್ನ ಕಳಿಸ್ಬಿಟ್ಟು ಅವ್ರ ಮನೆಯೊಳಗೆ ಮಗ ಒಬ್ಬನೇ ಇರೋದು, ಆ ಕಡೆ ಅಣ್ಣನ ಮನೆ, ಅದು ಊಟ ಮಾಡ್ತಕ್ಕಂಥ ಪಾಪನ ಎತ್ಕೊಂಡು ಈ ದಗಾಕೋರನ್ನ ನೋಡ್ಬಿಟ್ಟು ಮನೆಯೊಳಗೆ ಬೋಲ್ಟ್ ಹಾಕೊಂಡ್ರದ್ದು ಇನ್ನೂ ಆ ಶಾಕ್ನಿಂದ ಈಚೆ ಬಂದಿಲ್ಲ. ಈ ಥರ ದೃಷ್ಟಿಯೊಳಗೆ ಏನು ಮಾಡ್ಬೇಕು ಹೇಳ್ರಪ್ಪ? ಏನು ಮಾಡಬೇಕು ಇವತ್ತು ಪೊಲೀಸ್ಗೆ, ಈಗ ಸರ್ಕಾರಕ್ಕೆ ನಾನು ನೇರವಾಗಿ ಹೇಳ್ತೀನಿ, ಏನು ಕಂಡಲ್ಲಿ ಗುಂಡು ಅಂತೀವಲ್ಲ ಅದು ಮಾಡಬೇಕು. ಇವರಿಗೆ ಬರೀ ಶಿಕ್ಷೆ ಅಲ್ರಿ, ಅದು ಮಾಡ್ತೀವಿ ಇದು ಮಾಡ್ತೀವಿ ಅರೆಸ್ಟ್ ಮಾಡ್ತಿದ್ದೆ. 4 ವೆಹಿಕಲ್ಲಾಗಿ ಬಂದವ್ರೆ, ಇನ್ನೆರಡು ವೆಹಿಕಲ್ ಅದರೊಳಗೆಲ್ಲ ವೆಪನ್ಗಳಿದ್ದವು, ಆ ವೆಪನ್ಗಳು ಅಲ್ಲೇ ಮಾತಾಡ್ತಾರೆ. ಆ ವೆಪನ್ಗಳಿರೋ ವೆಹಿಕಲ್ ಯಾಕೆ ಇಲ್ಲಿವರೆಗೆ ಹಿಡಿದಿಲ್ಲ? ಇಳಿಬೇಕಲ್ಲ ಅದಕ್ಕೋಸ್ಕರ ನಾನು ಅಲ್ಲಿ ನಮ್ಮ ಮಿತ್ರನ ಮನೆಯೊಳಗೆ ಅವನಿಗಾಗೋದು ಬೇರೆ, ನನಗಾಗೋದು ಬೇಡ, ದೇಶಕ್ಕೆ ಸಮಾಜಕ್ಕೆ ಆಗೋದು ಬೇರೆ ಬೇಡ ಅಂತ ಬೆಳಗ್ಗೆ ಹೋಗಿದ್ದೆ. ಕಣ್ಣಾರೆ ನೋಡಿದ್ದೀನಿ, ಇದು ಆಗೋದು ಬೇಡ ಅಂತ. ದುರದೃಷ್ಟ, ನಾವೆಲ್ಲರೂ ಒಗ್ಗಟ್ಟಾಗಿರ್ತಕ್ಕಂಥ ಒಂದು ದೃಷ್ಟಿಯೊಳಗೆ ಹಿಂದೂಗಳು.